This is Supervision Technology on YouTube. A barrier-free journey towards accessible world. If you find our videos are informative, do like, share, comment, and don't forget to subscribe. Also, enable notifications. Hi friends, SaiMohan here. So welcome to the new tutorial. ಈ ದಿನ ನಾನು ಇವಾಗ ನೀವು ಒಂದು ವೇಳೆ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಅಥವಾ ಮೊಬೈಲ್ ಪರ್ಚೇಸ್ ಮಾಡ್ಬೇಕಾದ್ರೆ ನೀವು ಕೇಳ್ಪಟ್ಟಿರ್ತೀರಾ ಡ್ಯುಯಲ್ ಕೋರ್, ಕ್ವಾಡ್ ಕೋರ್, ಹೆಕ್ಸಾ ಕೋರ್, ಆಕ್ಟಾ ಕೋರ್ ಅಥವಾ ಕೆಲವೊಂದು ಟೈಮು ಡೆಕಾ ಕೋರ್ ಕೂಡ. ಸೊ ಈ ಕೋರ್ಸ್ ಅಂದ್ರೆ ಏನು ಅಂತ ಈ ದಿನ ನಾನು ತಿಳಿಸ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತು CPU ಅಂದ್ರೆ ಏನು ಅಂತ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಈ ಪ್ರೊಸೆಸರ್ಗೆ ಕೋರ್ಸ್ ಯಾವ ರೀತಿ ವರ್ಕ್ ಮಾಡ್ಕೊಡುತ್ತೆ ಅಂತ. ಇವಾಗ ಫಾರ್ ಎಕ್ಸಾಂಪಲ್, ನನ್ನ ಹತ್ರ 10 lakhs ಇದೆ. ಆ 10 lakhs 10 rupee ನೋಟ್ಸ್ ಆಗಿರುತ್ತೆ. ಅದನ್ನ ನಾನು ಒಬ್ಬನೇ ಕೌಂಟ್ ಮಾಡ್ಬೇಕು ಅಂದಾಗ ಸಿಂಗಲ್ ಕೋರ್, ನನ್ನ ಜೊತೆ ಇನ್ನೊಬ್ರು ಜಾಯ್ನ್ ಆದ್ರೆ ಅದು ಡ್ಯುಯಲ್ ಕೋರ್, ಇಬ್ರು ಆದ್ವಿ ಸೊ ಕೆಲಸ ಬೇಗ ಆಗುತ್ತೆ. ನಮ್ಮ ಜೊತೆಗೆ ಇನ್ನಿಬ್ರು ಜಾಯ್ನ್ ಆಗ್ತಾರೆ, ಕ್ವಾಡ್ ಕೋರ್ ಅಂದ್ರೆ 4 ಜನ ಇದೀವಿ ಸೊ ಕೆಲಸ ಇನ್ನಷ್ಟು ಬೇಗ ಆಗುತ್ತೆ. ನಮ್ಮ ಜೊತೆ ಇನ್ನಿಬ್ರು ಆಡ್ ಆದ್ರೆ ಹೆಕ್ಸಾ ಕೋರ್, ಅದ್ರ ಜೊತೆಗೆ ಇನ್ನಿಬ್ರು ಆಡ್ ಆದ್ರೆ ಆಕ್ಟಾ ಕೋರ್. ಸೊ ಆಕ್ಟಾ ಕೋರ್ ಇದ್ರೆ ಕೆಲಸ ಬೇಗ ಆಗುತ್ತೆ. ಸಿಸ್ಟಮ್ ಅಲ್ಲಿ ಸಾಫ್ಟ್ವೇರ್ಸ್, ಮೊಬೈಲ್ ಅಲ್ಲಿ ಆಪ್ಸ್ ಓಪನ್ ಮಾಡಿದಾಗ ನಾವು ಆಪ್ನ ವರ್ಕ್ ಮಾಡ್ತಿರ್ತೀವಲ್ವಾ, ಅವಾಗ ಈ ಕೋರ್ಸ್ ವರ್ಕ್ ಮಾಡ್ತಾ ಇರುತ್ತೆ. ಒಂದೊಂದು ಆಪ್ಗೆ ಇಷ್ಟಿಷ್ಟು ಕೋರ್ಸ್ ಬೇಕಾಗಿರುತ್ತೆ. ಒಂದ್ ವೇಳೆ ಒಂದು ಆಪ್ಗೆ 2 courses ಮಾತ್ರ ಬೇಕಾಗಿರುತ್ತೆ, ಒಂದು ಆಪ್ಗೆ 4 courses ಬೇಕಾಗಿರುತ್ತೆ, ಒಂದ್ ಆಪ್ಗೆ 6 courses, ಒಂದ್ ಆಪ್ಗೆ 8 courses ಈ ರೀತಿ ಬೇಕಾಗಿರುತ್ತೆ. ಅದ್ರ ಪ್ರಕಾರ ಅದು ಕೆಲಸ ಮಾಡ್ಕೊಡ್ತಾ ಇರುತ್ತೆ ಪ್ರೊಸೆಸರ್ಗೆ. ಆ ಕೋರ್ಸ್ ಆಪ್ನ ಓಪನ್ ಮಾಡಿದಾಗ ಆಪ್ನ ಯೂಸ್ ಮಾಡ್ತಿರ್ಬೇಕಾರೆ. ಇವಾಗ ಫಾರ್ ಎಕ್ಸಾಂಪಲ್, ಒಂದ್ ಆಪ್ಗೆ 2 courses ಮಾತ್ರ ಬೇಕಾಗಿರುತ್ತೆ, ಡ್ಯುಯಲ್ ಕೋರ್. ಸೊ ನಮ್ಮ ಮೊಬೈಲ್ ಅಲ್ಲಿ ಆಕ್ಟಾ ಕೋರ್ ಇರುತ್ತೆ. ಸೊ ಈ ಆಪ್ನ ನಾವು ಯೂಸ್ ಮಾಡ್ತಿರ್ಬೇಕಾದ್ರೆ ಆ 2 courses ಮಾತ್ರ ಯೂಸ್ ಆಗ್ತಿರುತ್ತೆ, ಇನ್ನು 6 courses ಸೈಲೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು 2 apps ಯೂಸ್ ಮಾಡ್ತಾ ಇರ್ತೀವಿ, ರೇರ್ ಕೇಸ್ ಇದು, 2 apps ಯೂಸ್ ಮಾಡ್ತಾ ಇರ್ತೀವಿ. ಸೊ ಒಂದ್ ಆಪ್ಗೆ 4 courses ಬೇಕಾಗಿರುತ್ತೆ, ಇನ್ನೊಂದ್ ಆಪ್ಗೆ 4 courses ಬೇಕಾಗಿರುತ್ತೆ. 4 courses ಒಂದ್ ಆಪ್ಗೆ ವರ್ಕ್ ಆಗ್ತಾ ಇರುತ್ತೆ, ಇನ್ನೊಂದ್ ಆಪ್ಗೆ 4 courses ವರ್ಕ್ ಆಗ್ತಾ ಇರುತ್ತೆ. 4 courses ಅಲ್ಲಿ ಆಪ್ಗೋಸ್ಕರ ವರ್ಕ್ ಮಾಡ್ತಾ ಇರುತ್ತೆ. ಈ ರೀತಿ ಬರ್ತಾ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಇವಾಗ ನಾನು ನನ್ನ ಫ್ರೆಂಡ್ ಇದೀವಿ ಅಂತ ಅನ್ಕೊಳ್ಳಿ, ಹೆವಿ ಗೇಮ್ ಆಡ್ತಾ ಇದೀವಿ. ಹೆವಿ ಗೇಮ್ ಆಡ್ತಾ ಇರ್ಬೇಕಾದ್ರೆ ಇಬ್ರು ಒಂದೇ ಗೇಮ್ ಆಡ್ತಾ ಇದೀವಿ, ನನ್ನ ಹತ್ರ ಆಕ್ಟಾ ಕೋರ್ ಇದೆ ನನ್ನ ಮೊಬೈಲ್ ಅಲ್ಲಿ, ಅವನ್ ಮೊಬೈಲ್ ಅಲ್ಲಿ ಕ್ವಾಡ್ ಕೋರ್ ಇದೆ, ಗೇಮ್ ಆಡ್ತಾ ಇದೀವಿ. ಗೇಮ್ ಆಡ್ತಾ ಇರ್ಬೇಕಾದ್ರೆ ಆ ಗೇಮ್ಗೆ ಕ್ವಾಡ್ ಕೋರ್ 4 courses ಮಾತ್ರ ಬೇಕಾಗಿರುತ್ತೆ. ಹೀಗಿರ್ಬೇಕಾದ್ರೆ ಇಬ್ರಿಗೂ ಒಂದೇ ಸ್ಪೀಡ್ ಅಲ್ಲಿ ವರ್ಕ್ ಆಗ್ತಾ ಇರುತ್ತೆ ಗೇಮ್, ಓಕೆನಾ. ಒಂದ್ ವೇಳೆ ಇಬ್ರು ಒಂದೇ ಗೇಮ್ ಆಡ್ತಾ ಇದೀವಿ, ಇವಾಗ ಬೇರೆ ಗೇಮ್ ಆಡ್ತಾ ಇದೀವಿ, ಇನ್ನು ಹೆವಿ ಗೇಮ್ ಅದು, ಅದಕ್ಕೆ 8 courses ರನ್ ಆಗ್ಬೇಕಾಗಿರುತ್ತೆ. ಸೊ ನನ್ನ ಮೊಬೈಲ್ ಅಲ್ಲಿ 8 courses, ಅವನ್ ಮೊಬೈಲ್ ಅಲ್ಲಿ 4 courses. ಸೊ ನನ್ನ ಮೊಬೈಲ್ ಅಲ್ಲಿ ಸ್ಪೀಡ್ ಆಗಿ ವರ್ಕ್ ಆಗ್ತಾ ಇರುತ್ತೆ, ಅವನ್ ಮೊಬೈಲ್ ಅಲ್ಲಿ ಸ್ಲೋ ಆಗಿ ವರ್ಕ್ ಆಗ್ತಾ ಇರುತ್ತೆ. ಕೋರ್ಸ್ ಅನ್ನೋದು ಪ್ರೊಸೆಸರ್ಗೆ ಈ ರೀತಿ ವರ್ಕ್ ಮಾಡುತ್ತೆ. ಏನಿಗೆ ಹೊರತಾ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನೀವು ಮೊಬೈಲು, ಲ್ಯಾಪ್ಟಾಪು, ಡೆಸ್ಕ್ಟಾಪು ಏನೇ ಪರ್ಚೇಸ್ ಮಾಡ್ಬೇಕಾದ್ರೂ ಆಕ್ಟಾ ಕೋರ್ ಇರೋ ರೀತಿ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.